ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಅಖಿಲಿಕೇಶ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲಿ ನೋಡಿದ್ರೂ ಕೂಡ ಕೊರೋನಾ ಭಯದಲ್ಲೇ ತುಂಬ ಜನ ಜೀವನನ ಸಾಗಿಸ್ತಾ ಇದ್ದಾರೆ. ಸೊ ಇದಕ್ಕೆ ಕೊರೋನಾ ಅಂತ ಟೈಟಲ್ ಯಾರು ಕೊಟ್ಟರು ನನಗೆ ಗೊತ್ತಿಲ್ಲ ದೇವರಾಣಿಗೂ, ಬಟ್ ಇದನ್ನು ನಾನು ಕರ್ಮ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಒಂಥರ ಎಲ್ಲರೂ ಕೂಡ ಎಷ್ಟೆಷ್ಟು ಮರೀತಿದ್ದವರೆಲ್ಲ ಇವಾಗ ಮನೇಲೆ ಕೂತ್ಕೊಳ್ಳೋಂಗೆ ಆಗಿದೆ. ಓಕೆನಾ? ಅಷ್ಟು ಜೀವನ ಮೇಲೆ ಒಂದು ಭಯ ಬಂದುಬಿಟ್ಟಿದೆ. ಸೊ ಇದು ಜೀವನ ನೋಡಿ. ಅದಕ್ಕೆ ಹೇಳೋದು, ನಾವು ಎಷ್ಟೇ ಬೆಳೆದ್ರೂ ಕೂಡ, ಎಷ್ಟೇ ಎದುರುಕೋದ್ರೂ ಕೂಡ ಇಲ್ಲೇ ಇರಬೇಕು ಅನ್ನೋದು ಇದಕ್ಕೇನೆ. ಓಕೆನಾ? ಇವಾಗ ನಾವು ಒಂದು ಯಾವುದೋ ಒಂದು ವೈರಸ್ಗೆ ಎದುರುಕೊಂಡು ನಾವು ಮನೇಲಿ ಕೂತಿದ್ದೀವಿ ನೋಡಿ. ಸೊ ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ಅನುಭವಿಸ್ಲೇಬೇಕು ನಾವುಗಳು. ಸೊ ತುಂಬ ಜನ ಏನೋ ನಾವೇ ಇದು, ನಾವೇ ಹಂಗೆ, ನಾವೇ ಹಿಂಗೆ ಅಂತ ತುಂಬ ಮೆರಿತಾ ಇರ್ತಾರೆ. ಓಕೆನಾ? ಸೊ ಅಂಥವರೆಲ್ಲ ಇವಾಗ ನೋಡಿ ಎಲ್ಲ ಏನು ಮಾಡ್ತಿದ್ದಾರೆ, ಎಲ್ಲ ಮನೇಲಿದ್ದಾರೆ, ಬೈಕೆ ಜೀವನಕ್ಕೋಸ್ಕರ ಭಯದಲ್ಲಿ ಮನೇಲಿ ಕೂತ್ಕೊಂಡಿದ್ದಾರೆ. ಆಮೇಲೆ ತುಂಬ ಜನ ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ. ಸೊ ನೋಡಿ, ಜೀವನದ ಮೇಲೆ ಎಷ್ಟು ಆಸೆ ಇದೆ ಅಲ್ವಾ? ಸೊ ನಾವು ಇದರಿಂದ ನಾವು ಒಂದನ್ನು ತಿಳ್ಕೊಬೇಕು, ನಾವು ಏನು ಸರೌಂಡಿಂಗ್ಸ್ನ ನಾಶ ಮಾಡ್ತಾ ಇದೀವ, ನಾವೇನಾದರೂ ಪರಿಸರಕ್ಕೆ ಏನಾದರೂ ಹಾನಿ ಮಾಡ್ತಾ ಇದೀವ ಅನ್ನೋದನ್ನ ನಾವು ಮುಂಚೆಯಿಂದನೂ ತಿಳ್ಕೊಂಡು ಬಂದ್ಬಿಟ್ಟಿದ್ದಿದ್ರೆ, ಸೊ ಇವಾಗ ಈ ಥರ ಒಂದು ಪರಿಸ್ಥಿತಿ ನಮ್ಗಳಿಗೆ ಬರ್ತಿರಲಿಲ್ಲ ಅಂತ ನನ್ನ ಅನಿಸಿಕೆ, ಗೊತ್ತಿಲ್ಲ, ನನಗೆ ಹಂಗೆ ಅನಿಸುತ್ತೆ. ಓಕೆನಾ? ಯಾಕೆಂತಂದರೆ ನಾವು ನಾವೆಲ್ಲ ಮನುಷ್ಯರುಗಳು ಹೇಗೆ ಅಂತಂದರೆ, ಸಮಾಜದಲ್ಲಿ ಏನೋ ಒಂದು ನಮಗೆ ಉಪಯೋಗ ಆಗುತ್ತೆ, ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತಂದರೆ ನಾವು ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಆಗ್ಬಿಡ್ತೀವಿ ಅಲ್ವಾ? ಸೊ ಈಗ ನಾವು ಸೈಟ್ ತೊಗೋತೀವಿ, ಮನೆ ಕಟ್ತೀವಿ, ಮರಗಳು ಕಡ್ದಾಕ್ತೀವಿ. ಸೊ ಇವೆಲ್ಲ ಮಾಡಿ 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 ನಾವು ನೇಚರ್ನ ಹಾಳು ಮಾಡಿಬಿಟ್ಟು, ಸೊ ಇವಾಗ ನೇಚರೇ ನಮ್ಮ ಕಡೆಗೆ ತಿರುಗಿಕೊಂಡ್ಬಿಟ್ಟಿದೆ ಅಲ್ವಾ? ಸೊ ಒಂದು ಏನಪ್ಪ ಅಂತಂದರೆ, ಗೊತ್ತಿಲ್ಲ ಇದು ಎಲ್ಲಿ ತನಕ ಹೋಗುತ್ತೋ ಏನೋ ಅಂತ, ಬಟ್ ಒಂದಂತೂ ನಿಜ, ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಮುಳುಗೋದಂತೂ ಒಂದಲ್ಲ ಒಂದಿನ, ಅದಂತೂ ಸತ್ಯ ಅಲ್ವಾ? ಸೊ ಯಾರೂ ಕೂಡ ಪರ್ಮನೆಂಟ್ ಅಲ್ಲ ಇಲ್ಲಿ, ಬಂದ ಮೇಲೆ ಎಲ್ಲರೂ ಕೂಡ ಹೋಗಲೇಬೇಕು. ಸೊ ಆದ್ದರಿಂದ ಒಳ್ಳೆ ವ್ಯಕ್ತಿಗಳಾಗಿರಿ. ಸೊ ನೀವು ಎಷ್ಟು ಒಳ್ಳೆಯವರಾಗಿರ್ತೀರಾ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಸೊ ನೀವು ಕೆಟ್ಟ ಕೆಲಸ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಕೆಟ್ಟದೇ ಆಗ್ತಾ ಹೋಗುತ್ತೆ. ಸೊ ಓಕೆನಾ? ಇವಾಗ ತುಂಬ ಜನ ನೀವು ನೋಡಿರ್ಬೋದು, ಎಷ್ಟೆಷ್ಟು ಏನೇನೋ ಮಾಡ್ತಿದ್ದವರೆಲ್ಲ, ಒಳ್ಳೊಳ್ಳೆ ಒಂದು ಲೆವೆಲಲ್ಲಿ ಇದ್ದವರೆಲ್ಲ ಇವಾಗ ಒಂದು ಲೋ ಕ್ಲಾಸ್ ಲೆವೆಲ್ಗೆ ಬಂದಿದ್ದಾರೆ. ಸೊ ಆದ್ದರಿಂದ ಯಾರಿಗೂ ಕೂಡ ಒಂದು ಈ ದುರಂಕಾರ, ಆ್ಯಟಿಟ್ಯೂಡ್ ಇದೆಲ್ಲ ಇರಬಾರ್ದು ಅಂತ ನನ್ನ ಅನಿಸಿಕೆ. ಬಟ್ ಇರಬೇಕು, ಯಾರ ಹತ್ರ ಇರಬೇಕು ಅಂತಂದರೆ, ನಿಮ್ಮ ಹತ್ರ ಯಾರಾದರೂ ಒಂದು ಸ್ವಲ್ಪ ದುರಂಕಾರ ತೋರಿಸಿದ್ರೆ ಅಥವಾ ಆ್ಯಟಿಟ್ಯೂಡ್ ತೋರಿಸಿ ಮಾತಾಡಿದ್ರೆ ಅವ್ರ ಹತ್ರ ನಾವು ತೋರಿಸ್ಬೇಕೇ ಹೊರತು ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೋಬಾರ್ದು. ಯಾರೇ ಬಂದರೂ ನನ್ನ ಹತ್ರ ಎಲ್ಲ ಇದೆ, ನಾನು ಸಕ್ಸಸ್ ಆಗಿದ್ದೀನಿ ಜೀವನದಲ್ಲಿ, ನಾನು ಆ್ಯಟಿಟ್ಯೂಡ್ ತೋರಿಸ್ತೀನಿ, ದುರಂಕಾರ ತೋರಿಸ್ತೀನಿ, ನನ್ನ ಹತ್ರ ದುಡ್ಡಿದೆ ಅಂದ್ಬಿಟ್ಟು ತೋರಿಸಿದ್ರೆ ಇದೇ ಥರ ಆಗೋದು. ಸೊ ಇವಾಗ ನೀವು ನೋಡ್ಬೋದು, ಜಸ್ಟ್ ಕೊರೋನಾ ವೈರಸ್ ಅಲ್ಲ, ಜಸ್ಟ್ ನಮ್ಮನ್ನು ಕರ್ಮ ಇದು ಮಾಡ್ತಾ ಇದೆ ಅಷ್ಟೇ. ಕರ್ಮ ನಮ್ಮನ್ನು ಹಿಡಿದು ಹಿಡಿದು ತಲೆ ಮೇಲೆ ಹೊಡೆದು ಹೊಡೆದು ಮಲಗಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ನನ್ನ ಅನಿಸಿಕೆ ಪರ್ಸ್ನಲಾಗಿ, ಗೊತ್ತಿಲ್ಲ ಅವರವರ ಒಂದು ಭಾವನೆಗೆ ತಕ್ಕಂಗೆ ಅವರವರ ಒಂದು ಯೋಚನೆಗಳನ್ನ ಮಾಡಿರ್ತಾರೆ. ಸೊ ಇದು ನನ್ನ ಅನಿಸಿಕೆ. ಸೊ ನಿಮಗೇನು ಅನ್ನಿಸ್ತದೆ ಈ ಕೊರೋನಾ ವೈರಸ್ ಬಂದಿದ್ದರಿಂದ, ಸೊ ಎಲ್ಲರೂ ನಾಶ ಆಗ್ತಾ ಇರೋದ್ರಿಂದ ಏನು ಅನ್ನಿಸ್ತಾ ಇದೆ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದಯವಿಟ್ಟು ಈ ಒಂದು ವಿಡಿಯೋ ಅಷ್ಟರ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಸ್ಟಾರ್ ಈ ಒಂದು ಗುಣನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಸರಿ, ಒಂದೇ ಮಾತಾಡೋಣ.